ಘಟಕ ನರಸಿಂಹರಾಜಪುರ ತಾಲೂಕು ಚಿಕ್ಕಮಗಳೂರು ಜಿಲ್ಲೆ. ಇವರಿಗೆ ಮಾನ್ಯ ಮುಖ್ಯಮಂತ್ರಿಗಳು ಕರ್ನಾಟಕ ಸರ್ಕಾರ ವಿಧಾನಸೌಧ ಬೆಂಗಳೂರು, ಮಾನ್ಯ ಸಚಿವರು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಕರ್ನಾಟಕ ಸರ್ಕಾರ ವಿಧಾನಸೌಧ ಬೆಂಗಳೂರು. ಮಾನ್ಯರೇ, ವಿಷಯ: ಭಾರತ ಸರ್ಕಾರವು ಸೆಪ್ಟೆಂಬರ್ 14 ಹಿಂದಿ ಆಚರಣೆ ದಿವಸ್ ಎಂದು ಘೋಷಿಸಿ ಆಚರಣೆ ಮಾಡುತ್ತಿರುವುದು ದುರದೃಷ್ಟಕ ಸಂಗತಿ. ಭಾರತವು ಸಾವಿರಾರು ಭಾಷೆ ಉಪಭಾಷೆಗಳನ್ನು ಒಳಗೊಂಡು ಒಂದು ಒಕ್ಕೂಟ ವ್ಯವಸ್ಥೆಯಾಗಿದೆ. ಇಂತಹ ನಾಡಿನಲ್ಲಿ ಕೇವಲ ಒಂದು ಭಾಷೆಯನ್ನು ಮಾತ್ರ ವೈಭವೀಕರಿಸಿ ಮೆರೆಸುವುದು ಕನ್ನಡ ನಾಡಿಗೆ ಹಾಗೂ ಜನತೆಗೆ ಮಾಡಿದಂಥ ಅನ್ಯಾಯವಾಗಿದೆ. ಸೆಪ್ಟೆಂಬರ್ 14 ಭಾರತ ಸರ್ಕಾರದ ಪ್ರಾಯೋಜಿತ ಕಾರ್ಯಕ್ರಮದಡಿ ಹಿಂದಿ ದಿವಸ್ ಅನ್ನು ಕರ್ನಾಟಕದಲ್ಲಿ ಒತ್ತಾಯಪೂರ್ವಕವಾಗಿ ಆಚರಿಸುವುದು ರಾಜ್ಯ ಸರ್ಕಾರವು ಕನ್ನಡಿಗರಿಗೆ ಮಾಡಿದಂಥ ದ್ರೋಹವಾಗಿದೆ. ಹಿಂದಿ ಭಾಷೆಗೆ ಕೇವಲ 400 ಇತಿಹಾಸವಿದೆ, ಆದರೆ ಕನ್ನಡ ಭಾಷೆಗೆ 2500 ಇತಿಹಾಸವಿದ್ದು ಭಾರತದ ಪ್ರಾಚೀನ ಭಾಷೆಗಳಲ್ಲಿ ಒಂದಾಗಿದೆ. ಕನ್ನಡ ಭಾಷೆಗೆ 8 ಜ್ಞಾನಪೀಠ ಪ್ರಶಸ್ತಿಗಳು ಬಂದಿರುವ ಏಕೈಕ ಪ್ರಾದೇಶಿಕ ಭಾಷೆಯಾಗಿದೆ. ಇಂತಹ ಭಾಷೆಗೆ ಶಾಸ್ತ್ರೀಯ ಸ್ಥಾನಮಾನ ನೀಡದೆ ಕಡೆಗಣಿಸಿರುವುದು ಕನ್ನಡಿಗರಿಗೆ ಮಾಡಿರುವ ಅಪಮಾನವಾಗಿದೆ. ಆದುದರಿಂದ ಕರ್ನಾಟಕದಲ್ಲಿ ಒತ್ತಾಯಪೂರ್ವಕವಾಗಿ ಹಿಂದಿ ಭಾಷೆಯನ್ನು ಹೇರುವುದನ್ನು ಜಾತ್ಯತೀತ ಜನತಾದಳವು ವಿರೋಧಿಸಿ ಪ್ರತಿಭಟಿಸುತ್ತಾ ಈ ಮನವಿ ಪತ್ರವನ್ನು ನೀಡುತ್ತಿದೆ.